ನೀವು ನೋಡಿದ ಆಗಿನ ದರ್ಶನಕ್ಕೂ ಈಗಿನ ದರ್ಶನಕ್ಕೂ ಏನ್ ವ್ಯತ್ಯಾಸ ನಾನ್ ನಾನು ಅಂತ ಹೇಳ್ಬಾರ್ದು ಭಗವಂತ ಸೃಷ್ಟಿ ಮಾಡಿರೋದು ಒಬ್ಬ ವ್ಯಕ್ತಿ ಬೆಳೀತಾ ಬೆಳೀತಾ ದೊಡ್ಡತನ ಮೆರೀಬೇಕು ಮಾತು ಕಮ್ಮಿ ಇರಬೇಕು ದುರಂಕಾರ ಇರಬಾರ್ದು ಅತ್ಯಾಚಾರಗಳು ಅದು ಮರ್ಡರ್ಗಳು ಅದು ಅಂತ ಕುಟುಂಬಗಳಿಗೆ ಹೋಗ್ದೆ ಇರೋಂಥ ವಾಣಿಜ್ಯ ಮಂಡಳಿ ಈ ವಿಚಾರಕ್ಕೆ ಯಾಕೆ ಹೋಗಿ ಕೊಡ್ತು ಅನ್ನೋದೊಂದು ಪ್ರಶ್ನೆ ಸರ್ ಬಟ್ ಅವನ ಯಾರಿಗೆ ಇವ್ರು ಎತ್ಕೊಂಡಾಗ ಐದು ಲಕ್ಷ ಕೊಡೋದ್ರಿಂದ ಏನಿದೆ ಸರ್ ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದು ಸಿನಿಮಾ ಮಾಡೋದ್ರಿಂದ ಸಮಸ್ಯೆ ಇದೆಯಾ ಡಾಕ್ಟರ್ ರಾಜ್ಕುಮಾರ್ ಅವರಾಗಬಹುದು ವಿಷ್ಣುವರ್ಧನ್ ಅವ್ರ ಅಂಬರೀಷ್ ಅಂಬರೀಶ್ ಆಗ್ಬಹುದು ಶಂಕರ್ನಾಗ್ ಆಗ್ಬೋದು ಅವ್ರದೆಲ್ಲಾ ಪ್ರತಿ ವರ್ಷ ಮೂರು ನಾಲ್ಕು ಸಿನ್ಮಾ ಬರೋದು ಅವತ್ತು ಅವರೆಲ್ಲ ಮಾಡ್ಕೊಂಡ್ಬಂದಿಗೆ ಕನ್ನಡ ಚಿತ್ರಾಂಗ ಇಲ್ಲಿ ಉಳ್ಕೊಂಡಿದ್ರು ವಾಣಿಜ್ಯ ಮಂಡಳಿ ಕೆಲಸ ಇಲ್ಲದವರಿಗೆ ಗಂಜಿ ಕೇಂದ್ರ ಆಗ್ತಾ ಇದೆ ಅನ್ನೋದು ಆರೋಪ ಒಂದು ಮಾತೃ ಸಂಸ್ಥೆನ ಒಂದು ದೇಗುಲನ ಗಂಜಿ ಕೇಂದ್ರ ಅನ್ನೋದು ಬಹಳ ತಪ್ಪು ಕನ್ನಡ ಚಿತ್ರರಂಗದ ತುಂಬ ಹಿರಿಯರು ಈಗ ಸಕ್ರಿಯವಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ನಿರ್ದೇಶಕ ನಿರ್ಮಾಪಕರುಗಳು ವಾಣಿಜ್ಯ ಮಂಡಳಿಯ ಕಾರ್ಯವೈಖರಿ ಬಗ್ಗೆ ಶಪಿಸ್ತಾ ಇದ್ದಾರೆ ಯಾಕಂತ ಗೊತ್ತಿಲ್ಲ ಒಂದಿಷ್ಟು ಜನ ಹಿರಿಯರು ಅಂದರೆ ಅವರವರೇ ಕಿತ್ತಾಡ್ತಾರೆ ಈ ಈ ಒಂದಿಷ್ಟು ಇನ್ಸಿಡೆಂಟ್ಗಳೆಲ್ಲ ಏನಾದವು ಈ ಬೆಳವಣಿಗೆ ಚಿತ್ರರಂಗದಲ್ಲಿ ಹಲವಾರು ಸಮಸ್ಯೆ ಇದೆ ಅದ್ರ ಕಡೆ ಗಮನ ಹರಿಸ್ತಾ ಇಲ್ಲ ಇವರು ನೋಡಿ ಇನ್ನೂರ ಇಪ್ಪತ್ತರಿಂದ ಇನ್ನೂರ ಮೂವತ್ತು ಸಿನಿಮಾ ವರ್ಷಕ್ಕೆ ರಿಲೀಸ್ ಆಗ್ತಾಯಿದೆ ನೀವೀಗೇಳಿದ್ರಿ ಯು ಎಫ್ ಓ ಕಿ ಒಬ್ಬು ಅದು ಓಕೆ ಅದು ಬೇಡಿಕೆ ಇಟ್ಟಿದ್ದೀರಾ ಅದು ಆಗ್ಬೋದು ಆಗದೆ ಇರ್ಬೋದು ಥಿಯೇಟ್ರ್ ಸಮಸ್ಯೆ ಇದೆ ಜನ ಥಿಯೇಟ್ರಿಗೆ ಬರ್ತಿಲ್ಲ ಇಂಥವುಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅನ್ನೋ ಆರೋಪ ಸರ್ ಖಂಡಿತ ನಾನು ಹೇಳೋದು ಒಂದು ಪ್ರತಿಯೊಬ್ಬ ನಟ ಒಬ್ಬ ಸೂಪರ್ ಸ್ಟಾರ್ ಇರ್ಬೋದು ಒಂದು ಒಳ್ಳೆ ಹೆಸರಿನ ನಟರು ಇರ್ಬೋದು ಬಟ್ ಅವ್ರ ಮೇಲೆ ಕೂಡ ಜವಾಬ್ದಾರಿ ಇದೆ ಸರ್ ಬರೀ ಅವ್ರು ಮಾಡೋ ಪಿಕ್ಚರ್ಗಳಿಗೆ ಮಾತ್ರ ಬಂದು ಪ್ರಮೋಷನ್ ಮಾಡಿ ಜನ ಕರ್ಕೊಂಡ್ ಐವತ್ತು ಪಿಕ್ಚರ್ ಏನಿದೆ ಪ್ರತಿಯೊಬ್ಬ ನಟನೂ ಕೂಡ ಜವಾಬ್ದಾರಿ ಇರುತ್ತೆ ನಾಟ್ ಓನ್ಲಿ ಫಿಲಂ ಚೇಂಬರ್ ಫಿಲಿಂ ಚೇಂಬರ್ ಪದಾಧಿಕಾರಿಗಳಿಗೆ ಹೋದ ಹತ್ತು ಜನ ಬರಲ್ಲ ಒಬ್ಬ ಸ್ಟಾರ್ ಇವಾಗ ಯಾರೋ ಒಬ್ಬ ಹೊಸ ಹೊಸ ನಟ ಬರ್ತಾನೆ ಒಂದ್ ಒಳ್ಳೆ ಪಿಕ್ಚರ್ ಅನ್ಸ್ದಾಗ ಅಟ್ಲೀಸ್ಟ್ ಪ್ರತಿಯೊಂದು ಸ್ಟಾರ್ಸ್ ಕೂಡ ಸ್ಪಂದಿಸುವಂತ ಕೆಲಸ ಮಾಡಬೇಕು ಪಾಪ ಆ ಒಂದು ಸಣ್ಣ ಹೊಸ್ದಾಗಿ ಬೆಳಿತಾವಲ್ಲ ಅಂತವ್ರೆ ಅಟ್ಲೀಸ್ಟ್ ನಾವು ಹೋದ್ರೆ ಒಂದು ಒಂದು ಜನ ಬರ್ತಾರೆ ಅನ್ನೋದು ಅಟ್ ಲೀಸ್ಟ್ ಆ ಥರ ಆ ಒಂದು ಮನೋಭಾವನೆ ಯಾಕೆ ಪ್ರತಿಯೊಂದು ಸ್ಟಾರ್ಸ್ ಕೂಡ ಒಂದು ಜವಾಬ್ದಾರಿ ಇದೆ ಅವ್ರು ಕೂಡ ಸಪೋರ್ಟ್ ಮಾಡಬೇಕು ಚೇಂಬರ್ ಒಂದೇ ದೂಷಿಸ್ತದಲ್ಲ ಸರ್ ಚೇಂಬರ್ ಏನ್ ಮಾಡ್ಲಿಕ್ಕೆ ಆಗುತ್ತೆ ಅವ್ರಿಗೆ ಮಾಡ್ಕೋ ಕೆಲಸ ಪ್ರತಿಯೊಂದು ಮಾಡ್ಕೊಡ್ತಾರೆ ಟೆಕ್ನಿಕಲ್ ವರ್ಕ್ ಏನಿದೆ ಪ್ರತಿಯೊಂದು ಮಾಡಿಕೊಡ್ತಾರೆ ಅವ್ರ ಸಮಸ್ಯೆಗಳು ಸ್ಪಂದಿಸ್ತಾರೆ ಜನ ಕರ್ತರಂತ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಜನ ಕರ್ತರಲಿಕ್ಕೆ ಒಬ್ಬ ನಟನಿದ್ದ ಮಾತ್ರ ಸಾಧ್ಯ ಸೂಪರ್ ಸ್ಟಾರ್ ಜನ ಯಾರು ಜನ ಒಳ್ಳೆ ಅಭಿಮಾನಿಗಳು ಕೂಡ ಅವ್ರು ಬಂದು ಅಟ್ ಒಂದೊಂದು ಶೋಕ್ ಬಂದು ಹೋದ್ರೆ ಸಾಕು ಅಟ್ಲೀಸ್ಟ್ ಹೊಸ ಹೊಸ ಆರ್ಟಿಸ್ಟ್ ಬೇಕು ಅವ್ರ ಒಂದು ಆಡಿಯನ್ಸ್ ಫುಲ್ ಮಾಡಬಹುದು ನಿಮ್ಮ ಪ್ರಕಾರ ಒಬ್ಬ ಸ್ಟಾರು ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದು ಸಿನಿಮಾ ಮಾಡೋದ್ರಿಂದ ಸಮಸ್ಯೆ ಇದೆಯಾ ಖಂಡಿತ ಸರ್ ಹೇಗೆ ಸರ್ ಏನಂದ್ರೆ ಯಾಕಂದ್ರೆ ಇವತ್ತು ಸಿಂಗಲ್ ಸ್ಕ್ರೀನು ಬಹಳ ನಶಿಸ ಹೋಗ್ತಾ ಇದೆ ಮುಚ್ಚತಾ ಇದಾರೆ ಥಿಯೇಟರ್ ಒಡೆದಾಗ್ತಾರೆ ಮಾರ್ಗದು ಯಾಕಂದ್ರೆ ಇವತ್ತೇನದು ಎಲ್ಲರೂ ಡಾಕ್ಟರ್ ರಾಜ್ ಕುಮಾರ್ ಆದಿಯಾಗಿ ಪ್ರತಿ ಕಲ್ಯಾಣ್ ಕುಮಾರ್ ಆಗೋದು ಪ್ರತಿಯೊಂದು ಹಿರಿಯ ಏನಿದೆ ಇವತ್ತು ಇಲ್ಲಿವರೆಗೂ ಎಲ್ಲ ಒಬ್ಬ ನಟ ನಿಂತ್ಕೊಂಡಿದ್ದೆ ಸಿಂಗಲ್ ಸ್ಕ್ರೀನಿಂದ ಮಲ್ಟಿಪ್ಲೆಕ್ಸ್ ಇರಲಿಲ್ಲ ಸರ್ ಆಗಿರಲಿಲ್ಲ ಹೌದು ಸಿಂಗಲ್ ಸ್ಕ್ರೀನ್ ಸಿಂಗಲ್ ಸ್ಕ್ರೀನ್ ಉಳ್ಸೋ ಅಂತ ಕೆಲಸ ಯಾರು ಮಾಡಬೇಕು ನಟರು ಮಾಡಿಜ್ಯವೇ ಮಾಡುತ್ತೆ ನಟರುಗಳು ಕೂಡ ಮಾಡಬೇಕು ಯಾಕಂದ್ರೆ ಏನಾಗುತ್ತೆ ಅಂದರೆ ಇವಾಗ ಹಿಂದೆ ಎಪ್ಪತ್ತರ ದಶಕ ತಗೊಳ್ಳಿ ಎಂಬತ್ತರ ದಶಕ ತಗೊಳ್ಳಿ ತೊಂಬತ್ತು ದಶಕ ತಗೊಳ್ಳಿ ಅವಾಗೆಲ್ಲ ಪ್ರತಿಯೊಬ್ಬರು ಡಾಕ್ಟರ್ ರಾಜ್ಕುಮಾರ್ ಅವರಾಗ್ಬೋದು ವಿಷ್ಣುವರ್ಧನ್ ಅವರಾಗ್ಬೋದು ಅಂಬರೀಶ್ ಆಗ್ಬೋದು ನಾಗ್ ಆಗ್ಬೋದು ಅನಂತ್ನಾಗ್ ಅವ್ರಾಗಬಹುದು ಅವ್ರದ್ದೆಲ್ಲ ಪ್ರತಿ ವರ್ಷ ಮೂರು ನಾಲ್ಕು ಸಿನ್ಮಾ ಬರೋದು ಹೌದು ಅಂದ್ರೆ ಪ್ರತಿ ವರ್ಷ ವರ್ಷ ಹನ್ನೆರಡು ತಿಂಗಳು ಕೂಡ ಬಿಸಿ ಇರೋದು ಎಲ್ಲರೂ ಅವತ್ತು ಅವರೆಲ್ಲ ಮಾಡ್ಕೊಂಡ್ಬಂದಿಗೆ ಕನ್ನಡ ಚಿತ್ರರಂಗ ಇಲ್ಲಿ ಉಳ್ಕೊಂಡಿದ್ದಾರೆ ಹಾದಿಯಲ್ಲಿದೆ ಆವತ್ತೇ ಡಾಕ್ಟರ್ ರಾಜ್ಕುಮಾರ್ ಅವರು ಮೂರು ವರ್ಷಕ್ಕೊಂದು ಸಿನಿಮಾ ಮಾಡಿದರೆ ಇರ್ತಾ ಇತ್ತು ಸರ್ ವಿಷ್ಣುವರ್ಧನ್ ಅವರು ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಮಾಡ್ತಾ ಇರ್ ನಿಂತೆ ಇರ್ತಾ ಇತ್ತು ಸರ್ ಅವರೆಲ್ಲ ಕನ್ನಡ ಚಿತ್ರರಂಗ ಬೆಳೆಸ್ಕೊಂಡ್ಬಂದಿರೋದಕ್ಕೆ ಇವತ್ತು ಇಲ್ಲಿವರೆಗಿದೆ ಬಟ್ ಇವತ್ತಿನ ಸೂಪರ್ ಸ್ಟಾರ್ಸ್ಗಳಿಗೂ ನಂದು ಮನು ನನ್ನ ವೈಯಕ್ತಿಕವಾಗಿ ಮನವಿ ಕೂಡ ನಾನು ಮಾಡ್ತೀನಿ ಯಾಕಂದರೆ ಎಲ್ಲ ವರ್ಷಕ್ಕೆ ಅಟ್ಲೀಸ್ಟ್ ಎರಡು ಎರಡು ಸಿನಿಮಾ ಮಾಡಿದರೆ ಇಡೀ ಸಿಂಗಲ್ ಸ್ಕ್ರೀನ್ಸ್ ಉಳಿಸ್ಕೊಬೋದು ಅಲ್ಲ ಹಾಗೆ ನೋಡಿದರೆ ಕನ್ನಡ ಇಂಡಸ್ಟ್ರಿ ಇವತ್ತು ರನ್ ಆಗ್ತಿರೋದು ಹೊಸಬರಿಂದ ಹೊಸಬ್ರಿಂದ ಹೊಸ ನಿರ್ದೇಶಕರು ಹೊಸ ನಿರ್ಮಾಪಕರು ಹೌದು ಸರ್ ಇವತ್ತು ಏನು ಇನ್ನೂರ ಸಿನಿಮಾ ರಿಲೀಸ್ ಆಗ್ತಾರೆ ಪ್ರತಿ ಒಬ್ರು ಹೊಸ ಹೊಸಬ್ರದೇ ಆಗ್ತಾರ ಕನ್ನಡ ಚಿತ್ರ ನಡೀತಾ ಇರೋದೇ ಹೊಸಬ್ರಿಂದ ಒಂದು ಹತ್ತು ಹದಿನೈದು ಜನ ಪಾಪ ಏನು ಒಂದೊಂದು ಸಿನಿಮಾ ಕಮ್ಮಿ ಸ್ಮಾಲ್ ಬಜೆಟ್ ಅಂದ್ರೆ ಎರಡು ಕೋಟಿ ರೂಪಾಯಿ ಸಿನಿಮಾ ಮಾಡೇ ಮಾಡ್ತಾರೆ ಪಾಪ ಅವನು ಒಂದ್ ರೂಪಾಯಿ ತಗೊಂಡು ಹೋಗ್ತಾನೆ ಒಂದ್ ರೂಪಾಯಿ ತಗೊಂಡೋಗಲ್ವ ಆ ಭಗವಂತ ಅವನಿಗೆ ಗೊತ್ತು ಹೌದು ಅದೇ ಸಮಸ್ಯೆಯಲ್ಲಿ ಸಮಸ್ಯೆ ಅದೇ ಸಮಸ್ಯೆ ಒಬ್ಬ ನಿರ್ಮಾಪಕ ತಗೊಂಡು ಹೋಗ್ತಾನ ಇಲ್ವಾ ಅದಿದೆ ಅದು ಬಟ್ ಏನಂದ್ರೆ ಯಾಕಂದ್ರೆ ವಾಣಿಜ್ಯ ಮಂಡಳಿದ್ ಒಂದೇ ಅಲ್ಲ ಪ್ರತಿಯೊಬ್ಬ ನೆಟ್ವರ್ಕ್ ಕೂಡ ಹೊಸೊಬ್ರಿಗೆ ಸಪೋರ್ಟ್ ಮಾಡಬೇಕು ಮಾಡಿದಾಗ ಕಣೆ ಮಾಡ್ತಾ ಇದ್ದಾರೆ ಕೆಲವರು ಈ ಆಡಿಯೋ ರಿಲೀಸ್ ಅದು ಇದು ಅಟ್ಲೀಸ್ಟ್ ರಿಲೀಸ್ ಟೈಮಲ್ಲಿ ಬಂದು ನಿಂತ್ಕೊಂಡಾಗ ಹೊಸ ನಿರ್ಮಾಪಕ ಮತ್ತು ನಿರ್ದೇಶಕಿಗೆ ಆರ್ಟಿಸ್ಟ್ಗೆ ಬೆಂದು ತಳಿದಾಗ ಅಟ್ಲೀಸ್ಟ್ ಏನೋ ಅವ್ನು ಬೆಂದು ತಳಿದಾಗ ಅವನು ಒಂದು ಮೂರ್ನಾಲ್ಕು ಸಿನ್ಮಾ ಎಕ್ಸ್ಟ್ರಾ ಮಾಡೋದು ಅದ್ರಲ್ಲೂ ಒಳ್ಳೆಯ ಇನ್ನೊಂದು ಒಳ್ಳೆಯ ಸಿನ್ಮಾ ಬರ್ಬೋದು ಆ ಥರ ಕೆಲಸ ಅವ್ರ ಜವಾಬ್ದಾರಿ ಇವತ್ತು ಅವ್ರ ಮೇಲೂ ಇದೆ ಸರ್ ಇನ್ನೊಂದು ಆರೋಪ ಇದೆ ವಾಣಿಜ್ಯ ಮಂಡಳಿ ಕೆಲಸ ಇಲ್ಲದವರಿಗೆ ಗಂಜಿ ಕೇಂದ್ರ ಆಗ್ತಾ ಇದೆ ಅನ್ನೋದು ಒಂದು ಆರೋಪ ಅಂದರೆ ಕೆಲಸ ಇಲ್ಲದವ್ರೆ ಅಲ್ಲಿ ಬರ್ತಾರ ಇಲ್ಲ ಸರ್ ಯಾರು ಅಲ್ಲಿ ಹೋಗಲ್ಲ ಅಂದ್ರೆ ಏನಂದ್ರೆ ಕೆಲಸ ಇದ್ರು ಮಾತ್ರ ಹೋಗ್ತಾರೆ ಕೆಲಸ ಇಲ್ದವ್ರು ಯಾರು ಹೋಗಲ್ಲ ಏನು ಏನಕ್ಕೆ ಬರ್ತಾರೆ ಮೀಟಿಂಗ್ಸ್ ಇದ್ದಾಗ ಹೋಗ್ತಾರೆ ಮೀಟಿಂಗ್ಸ್ ಇದ್ದಾಗ ಯಾರು ಹೋಗ್ತಾರೆ ಹೇಳಿ ಏನಂದ್ರೆ ಕೆಲವೇ ಆಗದಿರೋರು ಆ ಒಂದು ಆರೋಪ ಮಾಡಬಹುದು ಅದೆಲ್ಲ ತಪ್ಪದು ಒಂದ ಮಾತೃ ಸಂಸ್ಥೆನ ಒಂದು ದೇಗುಲನ ಗಂಜಿ ಕೇಂದ್ರ ಅನ್ನೋದು ಬಹಳ ತಪ್ಪು ಅಲ್ಲ ಒಂದು ಆರೋಪ ಸರ್ ಇದು ಗಜ್ಜಿ ಹೋಗಿ ಹ್ಞೂ ಹ್ಞೂ ನನಗೆ ಸುಮ್ಸುಮ್ಮನೆ ಆರೋಪ ಮಾಡಬಾರ್ದು ಈಗ ವಾಣಿಜ್ಯ ಮಂಡಳಿಯಲ್ಲಿ ಇರ್ತಕ್ಕಂಥವ್ರು ವರ್ಷಕ್ಕೆ ಒಂದೆರಡು ಸಿನಿಮಾನಾದರೂ ಮಾಡಿದ್ರೆ ಅಟ್ ಅಟ್ಲೀಸ್ಟ್ ವಾಸ್ತವದ ಸಮಸ್ಯೆಗಳ ಬಗ್ಗೆ ಅರಿವಾಗುತ್ತೆ ಅನ್ನೋದು ಒಂದು ಮಾತು ಅಲ್ಲಿರೋರು ಸಿನಿಮಾಗಳನ್ನು ಮಾಡಿ ನೀವು ಯಾವಾಗೋ ಮಾಡಿದ್ರಿ ಈಗ ಈಗ ಪ್ರೆಸೆಂಟ್ ಸಿನಿಮಾ ಮಾಡಿ ಆ ಸಮಸ್ಯೆ ಆ ನೋವು ಏನು ಒದ್ದಾಟಗಳಿದಾವೆ ಅದು ನಿಮಗೆ ಗೊತ್ತಾಗುತ್ತೆ ಅನ್ನೋದು ಮಾತು ಏನಂತೀರ ಇದಕ್ಕೆ ನಿಲ್ಲ ಸರ್ ಆವಾಗಲೇ ಹೇಳಿದ್ದಲ್ಲ ಅಲ್ಲಿ ಮಾಡೋರು ಇದ್ದಾರೆ ಸಿನಿಮಾ ಪ್ರತಿ ವರ್ಷಕ್ಕೆ ಒಂದು ಒಂದು ಸಿನಿಮಾ ಮಾಡೋರು ಪ್ರತಿಯೊಬ್ರು ಇದ್ದೇ ಇದ್ದಾರೆ ಯಾರು ಅಲ್ಲಿ ಸುಮ್ಮನೆ ಮಾಡಲ್ಲ ಮಟ್ಟಲ್ಲ ಅನ್ನೋದು ಆರೋಪ ನಾನು ಹಾಕ್ತೀನಿ ಕಳ್ಳ ಹಾಕ್ತೀನಿ ಖಂಡಿತವಲ್ಲ ಇದಾರೆ ಯಾಕಂದ್ರೆ ಸಮಸ್ಯೆ ಗೊತ್ತಿರೋದು ತಾನೆ ಸರ್ ಅವ್ರಿಬ್ರಿಂದ ಅಲ್ಲಿ ಕುತ್ಕೊಂಡು ಕನ್ನಡ ಚಿತ್ರರಂಗದ ಬಗ್ಗೆ ಸಮಸ್ಯೆ ಗೊತ್ತಿರೋ ಈಗ ಹೊಸ ಪ್ರೊಡ್ಯೂಸರ್ಗೆ ಪಿಕ್ಚರ್ ಮಾಡಿದಾಗ ಅಲ್ಲಿ ಪ್ರೆಸಿಡೆಂಟ್ ಕುಂತ್ಕೊಂಡ್ರೆ ಆಗತ್ತಾ ಹೌದು ಆಗತ್ತಾ ಹೇಳಿ ಸರ್ ಯಾಕಂದ್ರೆ ನೀವು ಕನ್ನಡ ಚಿತ್ರರಂಗ ಸಾಕಷ್ಟು ವರ್ಷಗಳಿಂದ ಬಲ್ಲವರು ಇವಾಗ ಯಾರೋ ಒಬ್ಬರು ಹೊಸಬ್ರು ಕನ್ನಡ ಚಿತ್ರ ಅವ್ರು ಕರ್ಕೊಂಬಂದು ಕುಣಿಸೋಕ್ಕಾಗತ್ತಾ ಪಾಪ ಅವ್ರ ಪಿಕ್ಚರ್ ಪ್ರೊಡಕ್ಷನ್ ಬಗ್ಗೆ ಯೋಚನೆ ಮಾಡಕ್ಕೆ ತಲೆ ಅನುಭವ ಇಲ್ಲ ಕನ್ನಡ ಚಿತ್ರರಂಗದ ಎಲ್ಲ ಸಮಸ್ಯೆಗಳು ತೀರ್ಸೋಕ್ ಭಾಳ ಕಷ್ಟ ಒಂದು ಪ್ರೊಡಕ್ಷನ್ದು ಆ ಪ್ರೊಡ್ಯೂಸ್ ಸಂಬಂಧಪಟ್ಟಂಥ ನಿರ್ಮಾಪಕ ಆ ಪ್ರೊಡಕ್ಷನ್ನ ಒಂದು ಅವನು ಪ್ರೊಡಕ್ಷನ್ದೇ ಸಮಸ್ಯೆ ತೀರಿಸ್ಕೊಳ್ಳೋದ್ರೆ ಬಹಳ ಸಾಕಷ್ಟು ಇದಾಗೋಗ್ಬಿಟ್ಟಿರ್ತಾನೆ ಹ್ಞೂ ಹ್ಞೂ ನಿಮ್ಮದೇ ಸಂಸ್ಥೆಯಲ್ಲಿ ಮ್ಯಾಜೆಸ್ಟಿಕ್ಕನ್ನು ಒಂದು ಸಿನಿಮಾ ಮಾಡ್ತೀರ ಅಲ್ಲಿ ಸೂಪರ್ ಸ್ಟಾರ್ನ ರೆಡಿ ಮಾಡ್ತೀರ ದರ್ಶನ್ ಅವ್ರನ್ನ ಪರಿಚಯ ಮಾಡ್ತೀರಾ ನೀವು ನೋಡಿದ ಆಗಿನ ದರ್ಶನಕ್ಕೂ ಈಗಿನ ದರ್ಶನಕ್ಕೂ ಏನು ವ್ಯತ್ಯಾಸ ನೀವು ಕಂಡಂತೆ ಸರ್ ಇವತ್ತು ಯಾಕಂದ್ರೆ ನಾನು ನಾನು ಅಂತ ಹೇಳಬಾರ್ದು ಭಗವಂತ ಸೃಷ್ಟಿ ಮಾಡಿರೋದು ಯಾಕಂದ್ರೆ ಆ ಕತೆ ಮೆಜೆಸ್ಟಿಕ್ ಕತೆ ಸಾಕಷ್ಟು ನಿರ್ಮಾಪಕರು ಅಂತ ಕೇಳಿದ್ರು ಬಟ್ ಯಾರು ಮಾಡ್ಲಿಕ್ಕೆ ಬಟ್ ಅಯ್ಯೋ ಆ ಋಣ ನನ್ನಲ್ಲಿ ನನ್ನ ಹತ್ರ ಇತ್ತ ಆ ಕತೆಗೆ ನಾನು ಮಾಡೋದಂತ ಒಂದು ಇದು ಬಂತು ನಮ್ಮ ಉಲ್ಲಾ ಪ್ರೈಸ್ ಸಡಿಯಲ್ಲಿ ಮಾಡ್ಬೇಕಂತ ಒಂದು ಯೋಗ ಬಂತು ಮಾಡಿದೆ ಬಟ್ ಒಬ್ಬ ಸೂಪರ್ ಸ್ಟಾರ್ ಬಿಟ್ಟದ್ದು ನಮ್ ಸಕ್ಸಸ್ ಕೂಡ ಎಲ್ಲ ಭಗವಂತ ಸರ್ ಮೆಟ್ಲಾಗಿದ್ದ ನಾವು ನಾವೊಂದು ಪದೇ ಹೇಳ್ಕೊಬಾರ್ದು ನಾವು ಯಾವತ್ತೇ ನಾನು ನಾನು ಅನ್ನೋದು ಇರಲೇಬಾರ್ದು ನಾನು ಅಥವಾ ನನಗೆ ಇಲ್ಲೂ ಇಲ್ಲ ಸರ್ ನಾನು ಹೇಳೋದು ಭಗವಂತನ ಆಶೀರ್ವಾದ ಆಯ್ತು ಆಯ್ತು ಬಟ್ ಅವತ್ತು ದರ್ಶನ ಬಹಳ ಅಸೌಮ್ಯ ಸ್ವಭಾವ ಭಾಳ ಒಂದು ಕೇಂದ್ರ ಇದ್ದ ಹ್ಞೂ ಬಟ್ ನಾನು ದರ್ಶನ ಒಂದು ಆರೂವರೆ ಏಳು ವರ್ಷ ಅಷ್ಟೇ ಇದ್ದಿದ್ದು ಸರ್ ಆಮೇಲೆ ನಾನು ಬಾವನೂ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ನಾನು ಮಾಡಿದೆ ನನಗೆ ಯಾರ ಹತ್ರ ಆರ್ಟಿಸ್ಟ್ಗಳಿಂದ ಹೋಗೋ ಅಭ್ಯಾಸ ಮೊದಲಿಂದ ಇಲ್ಲ ಮೊದ್ಲಿ ಬಂದು ಅಂಬರೀಷ್ ಅವ್ರ ಜೊತೆ ಹೋಗ್ತಾ ಇದ್ದಾನೆ ಅಷ್ಟೇ ಅದು ಗೊತ್ತು ಅದು ಬಿಟ್ಟರೆ ನಾನು ಆರ್ಟಿಸ್ಟ್ಗಳಿಂದ ಬಕೆಟ್ಟು ಚಮಚ ಗಿರಿ ನಮ್ಗೆ ಅವೆಲ್ಲ ಇಷ್ಟವೂ ಇಲ್ಲ ಹಿಂದೆನೂ ಹೋಗೋಲ್ಲ ನಾವು ಅವ್ರ ಇಷ್ಟ ನಾವು ಅಲ್ಲಿ ಒಂದು ಏಳು ವರ್ಷದ ನಮ್ಮ ಮನೆಗೆ ಬರೋನು ಹೋಗೋನು ಭಾಳ ಒಳ್ಳೆ ಮನುಷ್ಯ ಅವ್ರ ಫ್ಯಾಮಿಲಿನೂ ಅಷ್ಟೇ ಅವ್ರ ತಾಯಿ ಭಾಳ ಸಾಕಷ್ಟು ಕಷ್ಟ ಬಿದ್ದು ಸಾಕಿದ್ರು ಮೀನಾಕ್ಷಮ್ಮ ಅವರು ದಿನಕರು ತುಂಬ ಒಳ್ಳೆಯ ಸೌಮ್ಯ ಸ್ವಭಾವ ಮಿತಿ ಮಾತುಗಾರ ಒಳ್ಳೆ ಮನುಷ್ಯ ತುಂಬ ತೂಕವಾಗಿ ಮಾತಾಡ್ತಾನೆ ದಿನಕರು ಬಟ್ ಅವ್ರ ಫ್ಯಾಮಿಲಿ ಫುಲ್ ಗೊತ್ತು ನನಗೆ ಓಕೆ ಹಾಂ ಬಟ್ ಕ್ರಮೇಣ ಏನಾಯ್ತು ಗೊತ್ತೆ ಬಟ್ ಇವತ್ತು ದಿನಕ್ಕೂ ಅದೇ ಥರ ಇದಾನೆ ಆದರೆ ಇವರು ಮಾತ್ರ ಬದಲಾಗಿದ್ರು ಹಾಂ ಬಟ್ ಏನಂದ್ರೆ ಕೆಲವು ಟೈಮಲ್ಲಿ ಅಟ್ಮಾಸ್ಫಿಯರನ್ನು ಬದಲು ಬದಲು ಮಾಡುತ್ತೆ ವಾತಾವರಣ ವಾತಾವರಣ ಹೆಂಗಿರುತ್ತೆ ಹಂಗೆ ನಾವು ಹೆಂಗೆ ಅನ್ನೋದ ಮೇಲೆ ಹೊಂದ್ಕೊಳ್ಳಕ್ ಆಗಲ್ಲ ಆಗಲ್ಲ ಇಲ್ಲ ಮಾಡಬೇಕು ಸರ್ ಯಾಕಂದ್ರೆ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಬೆಳೀತಾ ಬೆಳೀತಾ ದೊಡ್ಡತನ ಮರೀಬೇಕು ಮಾತು ಕಮ್ಮಿ ಇರಬೇಕು ದುರಾಂಕಾರ ಇರಬಾರ್ದು ಮನುಷ್ಯನಿಗೆ ಅಹಂಕಾರ ಇರಬೇಕು ದುರಾಂಕಾರ ಇರಬಾರ್ದು ಬಟ್ ಅವೆಲ್ಲ ಬೆಳೀತಾ ಬೆಳೀತಾ ನಾವು ಅವೆಲ್ಲ ಕ್ರಮೇಣ ಯಾವಾಗ ಕಮ್ಮಿ ಮಾಡ್ತೀವಿ ಭಗವಂತನ ಆಶೀರ್ವಾದ ಕೂಡ ಹಂಗೆ ಇರುತ್ತೆ ಓಕೆ ಒಂದಿಷ್ಟು ಚಿತ್ರರಂಗದ ಮೇಲೆ ಒತ್ತಡಗಳು ಆಗ್ರಹಗಳು ಕೇಳಿಬಂದು ಹಿಂದೆ ನಿಖಿತಾ ಅವ್ರನ್ನ ಇದೇ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಬ್ಯಾನ್ ಮಾಡಿದ್ರು ಅಂತ ಬ್ಯಾನ್ ಅನ್ನೋ ವಿಚಾರ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಒಬ್ರಿಗೆ ಒಂದು ನ್ಯಾಯ ಒಬ್ರಿಗೊಂದು ಅನ್ನೋ ಕೂಗ ಕೇಳಿ ಬರ್ತಾ ಇದೆ ಅಂದ್ರೆ ನಿಮ್ಮ ಚಿತ್ರರಂಗದಲ್ಲಿ ಇರ್ತಕ್ಕಂಥ ಒಬ್ಬರೇ ದೂರು ಹೇಳಿದ್ರು ಹಾಗಾಗಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಬ್ಯಾನ್ ಯಾರನ್ನೂ ಮಾಡಕ್ ಆಗಲ್ಲ ಹೌದೌದು ಕ್ರಮ ಕೈಗೊಳ್ಳಬಹುದು ಇತ್ತ ಅನ್ನೋದು ಅಲ್ಲ ಕ್ರಮ ಕೈಗೊಳ್ಳಬಹುದಾಯ್ತು ಬಟ್ ಏನಂದ್ರೆ ಬ್ಯಾನ್ ಅನ್ನೋದು ಯಾರು ಕೈಲಿ ಮಾಡ್ಲಿಕ್ಕೆ ಆಗಲ್ಲ ಸರ್ ಅವತ್ತೇ ನಿಖಿತಾ ಅವ್ರನ್ನ ಬ್ಯಾನ್ ಮಾಡಿಲ್ಲ ಏನೋ ಹೊರಗಡೆ ಬ್ಯಾನ್ ಬ್ಯಾನ್ ತಗೊಂಡ್ಬಿಟ್ರೆ ಇಲ್ಲಿ ಮಾಡಲಿ ನಾನು ಹೊರಗಡೆ ಹುಡುಗಿ ಅಂದ್ರೆ ನೀವು ಮಾಡಿಬಿಟ್ರಿ ಕರೆಕ್ಟ್ ಎಲ್ರಿಗೂ ಒಂದೇ ನ್ಯಾಯ ಕೊಡಬೇಕು ಹಾ ಮತ್ತೆ ಹ್ಮ್ ಹ್ಮ್ ಇಲ್ಲಿ ಕೊಡಿ ಹ್ಮ್ ಬ್ಯಾನು ಮಾಡಲ್ಲ ಆ ಪದೇ ಬಳಕೆ ಮಾಡಲ್ಲ ಬೇಡ ಅದು ಬೇರೆ ಥರ ಮಾಡಿ ಏನಾದರೂ ಕ್ರಮ ಕೈಗೊಳ್ಳಿ ಮಾಡ್ಬೇಕಲ್ವಾ ಸರ್ ಯಾರೋ ಇದು ಹೊರ್ಗಡೆಯಿಂದ ಬಂತು ಆ ಹುಡುಗಿ ಆ ಹುಡುಗಿ ಮಾಡ್ಬಿಟ್ರೆ ಹುಡುಗಿ ಮತ್ತೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಲ್ವಾ ಅದು ಕರೆಕ್ಟ್ ಹಾಂ ನಿಮ್ಮ ಪ್ರಕಾರ ಯಾರೇ ತಪ್ಪು ಮಾಡಿದ್ರು ಇಂಡಸ್ಟ್ರಿಯ ಒಂದು ವಾಣಿಜ್ಯ ಮಂಡಳಿ ಮಾಡಬೇಕು ಸಾ ಅಟ್ಲೀಸ್ಟ್ ಯಾವ ಥರ ಪನಿಷ್ ಮಾಡ್ಬೇಕು ಆ ಥರ ಒಂದು ಕಲೆಕ್ಟಿವ್ ಆಗಿ ಎಲ್ಲ ಪ್ರತಿಯೊಬ್ಬರು ಸೀನಿಯರ್ಸ್ ಎಲ್ಲ ಕರೆಸಿ ಕುಣಿಸಿ ಮಾತಾಡಿ ಯಾವ ಥರ ತೊಗೊಳ್ಬೇಕು ಅನ್ನೋದು ಒಂದು ಮೀಟಿಂಗ್ ಮಾಡಿ ಮಾಡಬೇಕು ಓಕೆ ಬಟ್ ಏನಂದ್ರೆ ಅದು ಮಾಡಿಲ್ಲ ಅಂದರೆ ಇಡ್ತಾ ಇರಲ್ಲ ಹ್ಞೂ ರೀಸೆಂಟಾಗಿ ರೇಣುಕಾಸ್ವಾಮಿ ಪ್ರಕರಣ ಆದ ನಂತರ ವಾಣಿಜ್ಯ ಮಂಡಳಿ ಹೋಗಿ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಹಾಯಧನ ಕೊಟ್ಟು ಬರುತ್ತೆ ಅದಕ್ಕೂ ಮೊದಲು ಒಂದಿಷ್ಟು ಜನ ಸತ್ರು ಅತ್ಯಾಚಾರಗಳು ಅದು ಮರ್ಡ್ರ್ಗಳ ಅಂಥ ಕುಟುಂಬಗಳಿಗೆ ಹೋಗದೆ ಇರೋಂಥ ವಾಣಿಜ್ಯ ಮಂಡಳಿ ಈ ವಿಚಾರಕ್ಕೆ ಯಾಕೆ ಹೋಗಿ ಕೊಡ್ತು ಅನ್ನೋದೊಂದು ಪ್ರಶ್ನೆ ಸರ್ ಸರ್ ನನಗೆ ಖಂಡಿತ ನಾನು ಹೇಳಿದರೆ ಮಾನವೀಯತೆ ಇರಬೇಕು ಇದು ಯಾಕೆ ಅನ್ನೋದೊಂದು ಪ್ರಶ್ನೆ ಖಂಡಿತ ನಾನು ಕೂಡ ವಿರೋಧ ಮಾಡಿದೆ ಎಸ್ ಯಾಕಂದರೆ ಇದು ಅವನೋ ಕೊಲೆ ಮಾಡಿದಕ್ಕೆ ಯಾವ ಫೈನ್ ಕಟ್ಟಕ್ ಸರ್ ನಿಮ್ಮ ಚಿತ್ರರಂಗದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೇ ಇದೆ ಅಲ್ಲೇ ಸಾಂಕ್ರಾಮಿಕ ಜನ ಎಷ್ಟು ಸಮಸ್ಯೆಗಳಿದ್ದಾರೆ ಎಷ್ಟು ಕಲಾವಿದ ಸಮಸ್ಯೆಗಳಿದ್ದಾರೆ ಬಟ್ ಅಂತ ಅದಕ್ಕೆ ನಾಡಬೇಕಾಯ್ತು ಬಟ್ ರೇಣುಕಸ್ವಾಮಿ ಅವನ ಯಾರೋ ಅವನೇನೋ ತಪ್ಪು ಮಾಡಿದಕ್ಕೆ ಏನೋ ಆಯ್ತು ಬಿಡಿ ಅದು ದರ್ಶನ್ಗೆ ಅದು ಸಂಬಂಧಪಟ್ಟಿದ್ದಾವೆಲ್ಲ ಬಟ್ ಅವನ ಯಾರೋ ಸತ್ತಿದ ಇವ್ರು ಎತ್ಕೊಂಡಾಗ ಐದು ಲಕ್ಷ ಕೊಡೋದು ಅಂತ ಏನಿದೆ ಸರ್ ಅದು ಯಾರು ದುಡ್ಡು ಅನ್ನೋ ಪ್ರಶ್ನೆ ಮಾಡೋದು ಬಟ್ ನಾನು ಕೂಡ ಅದು ವಿರೋಧ ಮಾಡಿದೆ ಕೆಲವು ಮಾಧ್ಯಮಗಳಲ್ಲಿ ಕೊಟ್ಟಿದ್ದ ತಪ್ಪು ಹೋಟ್ಲು ಅಟ್ಲೀಸ್ಟ್ ಒಂದು ತೀರ್ಕೊಂಡಿದ್ದಾರೆ ಆ ಒಂದು ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳೋದು ಆ ಭಗವಂತ ಆ ನೋವನ್ನು ಬರೆಸೋ ಶಕ್ತಿ ಕೊಡಲಿ ಅಂತ ಹೇಳಿ ಬರೋದು ಅವ್ರ ಕುಟುಂಬದ ಪರವಾಗಿ ಅಟ್ಲೀಸ್ಟ್ ನಿಮ್ಗೆ ನ್ಯಾಯ ಸಿಗಲಿ ಹೇಳಿ ಬ ಬಂದಿದ್ರೆ ಖಂಡಿತವಾಗ್ಲು ಅದು ಖುಷಿ ಅನಿಸ್ತಾರೆ ಬಟ್ ಹೋಗಿ ಐದು ಲಕ್ಷ ಕೊಟ್ಟಿದ್ದ ತಪ್ಪದು ನಿಮ್ಮ ನಿಮ್ಮ ಸಿನಿಮಾ ರಂಗದಲ್ಲಿ ಎಷ್ಟೋ ಜನ ಫೈಟ್ರು ಕಾಲು ಮುರ್ಕೊಂಡು ಬಿದ್ದಿದ್ದಾರೆ ಎಷ್ಟೋ ಜನ ಅನಾರೋಗ್ಯದಲ್ಲಿ ತುತ್ತಾಗಿದ್ದಾರೆ ಸಾಯಿ ಈಗ ಅನಿಲ್ ಉದಯ್ ಹಾ ಅನಿಲ್ ಉದಯ್ ಇಬ್ರು ಹೋದ್ರು ಅದು ರೀಸನ್ ಎಸ್ ಚಿತ್ರೀಕರಣದಲ್ಲಿ ಅವತ್ತು ಒಬ್ಬ ನಿರ್ಮಾಪಕ ಸುಂದರ್ ಗೌಡ ಎಷ್ಟು ಸಮಸ್ಯೆ ಎಷ್ಟು ಕಷ್ಟದಲ್ಲಿದ್ದರು ಅವರು ಸುಂದರಗೌಡ್ರ ಪರವಾಗಿ ಯಾರನ್ನ ಹೋಗಿದ್ರು ಸರ್ ಅವತ್ತು ಸುಂದರಗೌಡ್ರ ಪರವಾಗಿ ಯಾರು ನಿಂತ್ಕೊಂಡ್ರೆ ಅವತ್ತು ಅವ್ರು ಜೈಲಲ್ಲಿ ಇದ್ದಾಗ ಯಾರು ಯಾರು ಹೋಗಿದ್ರು ಸರ್ ಯಾರು ಹೋಗಲಿಲ್ಲ ಕರೆಕ್ಟ್ ನಾವು ಹೋಗಿ ರಾಮನಗರ ಜೈಲಲ್ಲಿ ಅವ್ರು ಭೇಟಿ ಮಾಡಿ ಅವ್ರು ನಿಮ್ಮ ಪರವಾಗಿ ನಾನು ಇರ್ತೀನಿ ಅಂತೇಳಿ ಪಾಪ ಎಲ್ಲ ಮಾಡಿದ್ರು ನಾವೆಲ್ಲ ಅವ್ರಿಗೆ ಅವ್ರ ಪರವಾಗಿ ನಾವು ನಿಂತ್ಕೊಂಡು ಹೇಳ್ಬಿಟ್ಟು ಬಂದು ಸುಂದರ್ಗೌಡ ಇದೇ ಕಾರಣಕ್ಕೆ ಹಿರಿಯರು ಚಿತ್ರರಂಗದ ಕಾರ್ಯವೈಖರಿ ಬಗ್ಗೆ ಶಪಿಸ್ತಾ ಇದ್ದಾರೆ ಕಂಟಿ ಖಂಡಿತವಲ್ಲ ಸರ್ ಯಾಕಂದರೆ ತಪ್ಪು ಸರಿ ಗೊತ್ತಿಲ್ಲದ ಇದ್ಮೇಲೆ ಏನಕ್ಕೆ ಇರಬೇಕಲ್ಲ ಚೇಂಬರಲ್ಲಿ ಅನ್ನೋದು ವಾದ ಅಲ್ವಾ ಈಗ ನೀವೇ ಚೇಂಬರ್ ಅಲ್ಲಿ ಇದ್ದು ಚಿತ್ರರಂಗದವರಾಗಿ ಅವ್ರು ಮಾಡಿದ ತಪ್ಪು ಅಂತ ಹೇಳುವಾಗ ಅವ್ರು ಅದ ಅರ್ಥ ಮಾಡ್ಕೋಬೇಕಿತ್ತು ಈ ಅಧ್ಯಕ್ಷರು ಕೂಡ ಕೆಲವೊಂದು ಆತು ಅಂತ ನಿರ್ಧಾರ ತಗೊಂಡ್ ಯಾರು ಮನಸ್ಸು ಯಾರೋ ಹೇಳಿದ್ರು ಬಂದು ಹಿಂಗೆ ಕುಂತ್ಕೊಂಡು ಮುಗಿ ತೋರಿಸ್ ಹೇಳಿ ಕೊಟ್ಟು ಬಿಡೋಣ ಅಂದ್ಬಿಟ್ರೆ ಮಾಡಬಾರ್ದು ಹ್ಮ್ ಯಾರ ಮನೆ ದುಡ್ಡು ಸರ್ ಅದು ಯಾರ್ ಮನೆ ದುಡ್ಡು ನಿಮ್ಮ ಚಿತ್ರರಂಗ ಸಮಸ್ಯೆಗಳಿಗೆ ಒಬ್ಬ ನಿರ್ಮಾಪಕ ಕಟ್ಟೋಂಥ ಐವತ್ತು ಸಾವಿರ ರೂಪಾಯ್ದಲ್ಲೋ ಒಬ್ಬೊಬ್ಬರ ಅದು ಮಾಡಬಾರ್ದು ಬಟ್ ಎಲ್ಲಾರನ್ನ ಕಲೆಕ್ಟ್ ಕಲೆಕ್ಟಿವ್ ಹೋಗ್ತೀವಿ ಮೀಟಿಂಗ್ ಮಾಡಿ ಹಿಂಗೆ ಹೋಗ್ತಾ ಇದ್ದೀವಿ ಹೊಡಬೇಕಾ ಬೇಡವಾ ಕೊಟ್ಟೆ ತಪ್ಪಾಗತ್ತಲ್ವಾ ಕಲೆಕ್ಟಿವ್ ಕೇಳಬೇಕಾಯ್ತು ಬಟ್ ಆ ವಿಚಾರದಲ್ಲಿ ಅಧ್ಯಕ್ಷರು ಹಡವಿದೆ ಎಡವಿದ್ದಾರೆ ಈ ಒಂದು ವಿಚಾರದಲ್ಲಿ ಮಾಡಿದ ತಪ್ಪದು ತಪ್ಪು ಸೊ ಭಾಮಹರೀಶ್ ಪ್ರಕಾರ ಕನ್ನಡ ಚಿತ್ರರಂಗ ಈಗ ಯಾವ ಸ್ಥಿತಿಯಲ್ಲಿದೆ ಸರ್ ಸರ್ ಮಟ್ಟದಲ್ಲೇ ಇದೆ ಕನ್ನಡ ಚಿತ್ರರಂಗ ಖಂಡಿತವಾಗಲು ಯಾಕಂದರೆ ಭಾಳ ಒಳ್ಳೊಳ್ಳೆ ಪಿಕ್ಚರ್ ಕೂಡ ಜನ ಒಳ್ಳೊಳ್ಳೆ ಕಂಟೆಂಟ್ ಇರ್ತಕ್ಕಂಥ ಮೂವಿ ಖಂಡಿತವಾಗ್ಲೂ ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ ಬಟ್ ಅದು ಎಲ್ಲಿ ಒಂದು ಅದೇ ನಾನು ಹೇಳುವ ಒಂದೊಂದು ಸ್ಟಾ ಒಂದೊಂದು ಪಿಕ್ಚರ್ ಕೂಡ ಒಳ್ಳೆ ಪಿಕ್ಚರ್ ಅನಿಸಿದಾಗ ಒಬ್ಬೊಬ್ಬ ನಟ ಕೂಡ ವಾಲೆಂಟಿಯಾಗಿ ಬಂದು ಆ ಪಿಕ್ಚರ್ ಸಪೋರ್ಟ್ ಮಾಡ್ಬೇಕು ಸರ್ ಮಾಡ್ದಾಗ ಖಂಡಿತವಾಗ್ಲೂ ಅಟ್ಲೀಸ್ಟ್ ಇವ್ರ ಜೊತೆಗೂ ಇನ್ನೊಂದು ಹತ್ತು ಸಿನಿಮಾ ಎದ್ದೊಳ್ಳುತ್ತೆ ಅದು ಮಾಡಿದಾಗ ಒಬ್ಬ ನಟ ಹೋಗ್ತಾನೆ ಆ ಫಾಲೋವರ್ಸ್ ಎಲ್ಲ ಹೋಗ್ತಾರೆ ಅದು ಮಾಡಬೇಕು ಅದು ಎಲ್ಲೋ ಇದು ಆಡಿಯನ್ಸ್ ಒಳಗಡೆ ಬರೋದು ಒಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಓಕೆ